बोलो भारत माता की जय। आत्मीय मंडली ग्राम गुरुहिरियरे गुरुहिरियरे अण्ण तम्मंदिरे तायंदिरे सुत्तमुत्त ग्राम बंद हिरी मडली ग्राम विशेषवा ग्राम सिद्धम क्षेत्र मट्ट मोदल शासकर ग्राम मडली ग्राम ನಮ್ಮ ಮುತ್ತಣ್ಣವರ ಅಜರಾದಂತ ಪಾಟೀಲ್ ಆರ್ ಸಿ ಪಾಟೀಲ್ ಕ್ಷೇತ್ರದ ಮೊದಲನೇ ಶಾಸಕರು ಕೊಟ್ಟಿರುವಂತಹ ಗ್ರಾಮ ಅಂದ್ರೆ ಎಷ್ಟು ವರ್ಷದಿಂದ ರಾಜಕೀಯ ಪ್ರಬುದ್ಧತೆ ಇದೆ ಅಂತ ನಾವೆಲ್ಲರೂ ಅರ್ಥ ಮಾಡ್ತೀವಿ. ಆರ್ ಸಿ ಪಾಟೀಲ್ರು ಒಬ್ಬ ಸಜ್ಜನ ರಾಜಕಾರಣಿ, ದಕ್ಷ ಪ್ರಾಮಾಣಿಕವಾಗಿರುವಂಥವ್ರು. ಇಡೀ ಕ್ಷೇತ್ರದ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಂಡು ಬಂದವರು. ಅವತ್ತು ಅಭಿವೃದ್ಧಿ ಅದರ ಅವಕಾಶಗಳು ಬಹಳ ಕಡಿಮೆ ಇತ್ತು. ಆದರೂ ಕೂಡ ಇಡೀ ತಾಲೂಕಿನಲ್ಲಿ ಒಂದು ಒಳ್ಳೆಯ ಆಡಳಿತವನ್ನು ತರುವಂಥ ಕೆಲಸವನ್ನು ಆರ್ ಸಿ ಪಾಟೀಲ್ರು ಮಾಡಿದ್ದನ್ನು ನಾವು ಇವತ್ತು ನೆನಪು ಮಾಡ್ಕೊಳ್ತೀವಿ. ಎರಡನೇದಾಗಿ ಆಸಿಪಾಲ್ರ ನಂತರ ನಮ್ಮ ಅಜ್ಜನವರು ಇಲ್ಲೇ ಪಕ್ಕದಲ್ಲಿ ದುಣಸಿ ಗ್ರಾಮದ ಮಲ್ಲಪ್ಪ ಹೊಳಿಕೊಪ್ಪಿಯವರು ಶಾಸಕರಿರುವಂಥದ್ದು. ಹೀಗೆ ಈ ಭಾಗದಲ್ಲಿ ಅವತ್ತಿನ ದಿನವೇ ರಾಜಕೀಯ ಪ್ರಜ್ಞೆ ಇರುವುದನ್ನು ನಾವು ನೆನಪು ಮಾಡಿಕೊಡ್ತಾ ಇದ್ದೇನೆ. ಇವತ್ತು ಈ ಕ್ಷೇತ್ರ ನಾನು ಪ್ರತಿನಿಧಿಸುವಂಥ ಸಂದರ್ಭದಲ್ಲಿ ಸಮಗ್ರ ಅಭಿವೃದ್ಧಿಯ ಕಲ್ಪನೆ ಇಟ್ಟುಕೊಂಡು ನಾನು ಕೆಲಸವನ್ನು ಮಾಡಿದ್ದೆ. ನನ್ನ ಕ್ಷೇತ್ರದ ಪ್ರತಿಯೊಂದು ಗ್ರಾಮವೂ ಕೂಡ ಅಭಿವೃದ್ಧಿ ಆಗಬೇಕನ್ನುವಂಥ ಕಲ್ಪನೆಯಿಂದ ನಾನು ಕೆಲಸವನ್ನು ಮಾಡಿದ್ದೇನೆ. ಈ 3 ವರ್ಷದಲ್ಲಿ 2,000 ಕೋಟಿ ರೂಪಾಯಿಗಿಂತ ಹೆಚ್ಚು ಅನುದಾನವನ್ನು ನನ್ನ ಕ್ಷೇತ್ರಕ್ಕೆ ನಾನು ತಂದಿದ್ದೇನೆ. ಶಾಸಕನಾಗಿಯೂ ಕೂಡ ಅಷ್ಟೇ ಸಮರ್ಥವಾಗಿ ನಾನು ಕೆಲಸ ನಿಭಾಯಿಸಿದ್ದೇನೆ. 2018ರಲ್ಲಿ ತಾವು ಕೊಟ್ಟಿರುವಂಥ ಮತದ ಒಂದು ಶಕ್ತಿ ಎಷ್ಟಿತ್ತು ಅಂದರೆ 2018ರಿಂದ 2023ವರೆಗೂ ನಾನು ಶಾಸಕನಾಗಿ ಸಚಿವನಾಗಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡುವಂಥ ಅವಕಾಶ ನಿಮ್ಮ ಮತದಲ್ಲಿ. ನಾನೇನಾದರೂ ಎಲ್ಲ ಸ್ಥಾನವನ್ನು ಪಡೆದು ನಾನೇನು ರಾಜ್ಯ ಮಟ್ಟದಲ್ಲಿ ನಾನು ಸೇವೆಯನ್ನು ಮಾಡಿದರೆ ಅದರ ಎಲ್ಲ ಶ್ರೇಯಸ್ಸು ನಿಮಗೆ ಹೋಗಬೇಕಾಗತ್ತೆ, ಶ್ರೀಗಂಸ್ವಾಮಿ ಕ್ಷೇತ್ರದ ಮತದಾರಿಗೆ ಹೋಗಬೇಕಾಗತ್ತೆ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭಗಳಿಗೆ ಇಚ್ಛೆಪಡ್ತೀನಿ. ಬಂಧುಗಳೇ, ನಾನು ಹೆಚ್ಚಿಗೆ ಮಾತನಾಡುವಂಥ ಅವಶ್ಯಕತೆ ಇಲ್ಲ. ನೀವು ಕೊಟ್ಟಿರುವಂಥ ಸ್ವಾಗತ ಉತ್ಸಾಹವನ್ನು ನೋಡಿದಾಗ ಈ ಬಾರಿ ಮಡ್ಲಿ ಗ್ರಾಮದಲ್ಲಿ ಕಳೆದ ಬಾರಿಗಿಂತ ಹೆಚ್ಚು ಮತಗಳನ್ನು ತಾವು ಕೊಡ್ತೀರಿ ಅನ್ನುವಂಥ ಒಂದು ವಿಶ್ವಾಸ ನನಗಿದೆ. ಮಡ್ಲಿ ಗ್ರಾಮದಲ್ಲಿ 10 ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಇವತ್ತು ನಾವು ಮಾಡಿದ್ದೀವಿ. ಅದರ ಒಂದು ಪಟ್ಟಿಯನ್ನೇ ನಾವು ಇಲ್ಲಿ ಮಾಡಿದೆ. ಊರಲ್ಲಿ ಕಾಂಕ್ರೀಟ್ ರಸ್ತೆ ಅಲ್ಲದೆ ಇವತ್ತು ಕ್ಯಾಲ್ಕೂನ್ ರಸ್ತೆ ಇರ್ಬೋದು, NH4 ರಸ್ತೆ ಇರ್ಬೋದು, ಸೋಮಾಪುರ ರಸ್ತೆ ದುರಸ್ತಿ ಇರ್ಬೋದು, ಮತ್ತು ನಮ್ಮ ಶಾಡಂಬಿ NH4 ಕೂಡುವ ರಸ್ತೆ ಇರ್ಬೋದು, ಎಲ್ಲ ರಸ್ತೆಗಳ ಸಂಪರ್ಕ ಜಾಲವನ್ನು ಎಲ್ಲೆಲ್ಲಿ ಮಡ್ಲಿ ಗ್ರಾಮದಲ್ಲಿ ಅವೆಲ್ಲವನ್ನು ಕೂಡ ಇವತ್ತು ನಾವು ಮಾಡಿದ್ದೇವೆ. ಅಲ್ಲದೆ ಇವತ್ತು ವಾಲ್ಮೀಕಿ ಸಭಾಭವನ, ಬೀರಲಿಂಗೇಶ್ವರ ಸಭಾಭವನ, ಹೆಮ್ಮರಡ್ಡಿ ಮಲ್ಲಮ್ಮನ ಸಭಾಭವನ, ಕ್ಷೇತ್ರಪಾಲ ಬ್ರಹ್ಮದೇವ ಸೇವಾ ಸಮುದಾಯ ಭವನ, ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಪ್ರಕಾರ ಮನೆ ಮನೆಗೆ ನೀರು ಕೊಡುವಂಥದ್ದು 1,36,00,000 ರೂಪಾಯಿ. ಇವತ್ತು 1,36,00,000 ರೂಪಾಯಿದಲ್ಲಿ ಮನೆ ಮನೆಗೆ ನೀರು ಕೊಡುವಂಥ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಇವತ್ತು ಕಾಮಗಾರಿ ಇವತ್ತು ಪ್ರಾರಂಭ ಆಗಿದೆ. ಬಂಧುಗಳೇ, ಕಳೆದ 3 ವರ್ಷದಲ್ಲಿ 40,00,000 ಮನೆಗಳಿಗೆ ನೀರನ್ನು ಕೊಟ್ಟಿದ್ದೇವೆ. ಇನ್ನೊಂದು 7-8 ತಿಂಗಳೊಳಗಡೆ ನನ್ನ ಕ್ಷೇತ್ರದ ಎಲ್ಲ ಗ್ರಾಮ ಎಲ್ಲ ಮನೆಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಗಳಾಗ್ತದೆ. ತುಂಗಭದ್ರಾದಿಂದ ನೀರನ್ನು ತರ್ತಾ ಇದ್ದೇವೆ.
ನಾವು ಯಾರು ಕೂಡ ಕಲ್ಪನೆ ಮಾಡೋಕ್ಕಾಗಲ್ಲ. ತುಂಗಭದ್ರಾದಿಂದ ಮಡ್ಲಿಗೆ ನೀರು ಬರ್ತದೆ ಅಂತ ಯಾರು ಕೂಡ ಯೋಚನೆ ಮಾಡಿರಲಿಲ್ಲ. ಅಂತ ಒಂದು ಯೋಜನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನೆರವಿನಿಂದ ನರೇಂದ್ರ ಮೋದಿಯವರ ಜಲ್ ಜೀವನ್ ಮಿಷನ್ ಆಧಾರದ ಮೇಲೆ ಇವತ್ತು 438 ಕೋಟಿ ರೂಪಾಯಿಯಲ್ಲಿ ನನ್ನ ಕ್ಷೇತ್ರದ ಎಲ್ಲ ಗ್ರಾಮಗಳಲ್ಲಿ 136 ಗ್ರಾಮಗಳಲ್ಲಿ ಮನೆ ಮನೆಗೆ ನೀರನ್ನು ಕೊಡುವಂತಹ ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇನ್ನೊಂದು 8 ತಿಂಗಳ ಒಳಗಡೆ ಈ ಕಾರ್ಯಕ್ರಮ ಮುಗಿತದೆ, ಮನೆ ಮನೆಗೆ ನೀರು ಕೊಡುವಂತಹ ವ್ಯವಸ್ಥೆ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಟ್ಟು ಬಂಧುಗಳೇ, ಈ ಅಭಿವೃದ್ಧಿ ಮುಂದೆ ಒರಿಬೇಕು. ಈ ಒಂದು ಕ್ಷೇತ್ರ ಮಾದರಿ ಕ್ಷೇತ್ರ ಆಗಬೇಕು. ಇವತ್ತು ಈ ಕ್ಷೇತ್ರದಲ್ಲಿ ITI ಇದೆ, GTTC ತಂದಿದ್ದೇವೆ. 67 ಕೋಟಿ ರೂಪಾಯಿಯಲ್ಲಿ GTTC ತಂದಿದ್ದೇವೆ. ಸಿಗ್ಗಾಂವ್ ಆಸ್ಪತ್ರೆ 250 ಬೆಡ್ಗೆ ಹೆಚ್ಚಿಗೆ ಮಾಡಿದ್ದೇವೆ. ಒಂದು ಟೆಕ್ಸ್ಟೈಲ್ ಪಾರ್ಕನ್ನು ನಾನು ಇವತ್ತು ಸಿಗ್ಗಾಂವ್ ಹತ್ರ ಮಾಡಿದ್ದೇವೆ. ಅಲ್ಲಿ 10,000 ಜನರಿಗೆ ಉದ್ಯೋಗ ಸಿಗ್ತದೆ. ಇನ್ನೊಂದು ನನ್ನ ಕನಸಿರುವಂಥದ್ದು ಈ ತಳಸದ ಬಳಿ ಅಂದರೆ ನಿಮ್ಮೂರಿನ ಹತ್ತಿರ ಇಲ್ಲೊಂದು ಇಂಡಸ್ಟ್ರಿಯಲ್ ಪಾರ್ಕನ್ನು ಮಾಡಬೇಕನ್ನುವಂಥದ್ದು. ಅದರಲ್ಲಿ ಉದ್ಯೋಗ ಸಿಗುವಂಥ ಯುವಕರಿಗೆ ಉದ್ಯೋಗ ಸಿಗುವಂಥ ಅವಕಾಶಗಳನ್ನು ಕಲ್ಪಿಸ್ಕೊಡ್ಬೇಕು ಅನ್ನುವಂಥದ್ದು ಚಿಂತನೆ ನನ್ನದಾಗಿದೆ. ಈ ಎಲ್ಲ ಸಹಕಾರ ಆಗಬೇಕಾದ್ರೆ ತಮ್ಮ ಬೆಂಬಲ ಆಶೀರ್ವಾದ ಭಾಳ ಮುಖ್ಯ. ತಾವು ಇಡೀ ನಾ ಕ್ಷೇತ್ರವನ್ನು ಸುತ್ತಿದ್ದೇನೆ, ಯಾವ ರೀತಿ ರಾಜ್ಯ ಸುತ್ತಿದ್ದೇನೆ, ಇಡೀ ಕ್ಷೇತ್ರ ಸುತ್ತಿದ್ದೇನೆ. ಅಭೂತಪೂರ್ವದಂತಹ ಬೆಂಬಲ ಇದೆ. ಕಳೆದ 3 ಚುನಾವಣೆಗಿಂತ ಹೆಚ್ಚಿನ ಬೆಂಬಲ ಜನ ವ್ಯಕ್ತ ಮಾಡ್ತಾ ಇದ್ದಾರೆ. ಅದೇ ರೀತಿ ಮಡ್ಲಿಯಲ್ಲಿ ಕೂಡ ಇದೆ. ನೀವೆಲ್ಲರೂ ಸೇರಿ ಆಶೀರ್ವಾದ ಮಾಡಿದರೆ, ಇಲ್ಲಿ ಶಿಗ್ಗಾಂವದಲ್ಲಿ ಕಮಲವನ್ನು ಅಳಿಸಿದರೆ ರಾಜ್ಯದಲ್ಲಿಯೂ ಕೂಡ ಕಮಲ ಅಳುತ್ತದೆ. ಮತ್ತೊಮ್ಮೆ ಜನ ಕಲ್ಯಾಣ ಜನಪರವಾದಂಥ ಸುಭಿಕ್ಷೆ ಇರುವಂಥ ಒಂದು ಸರ್ಕಾರ ಆಗ್ತದೆ, ರಾಜ್ಯ ಆಗ್ತದೆ. ತಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಬಲೋ ಭಾರತ್ ಮತಾಕಿ, ಜೈ ಬಲೋ ಭಾರತ್ ಮತಾಕಿ, ಜೈ ನ್ಯೂಸ್.